ವಕ್ಫ್ ಮಂಡಳಿ ಮುಸ್ಲಿಮರ ಮಂಡಳಿಯಾಗಿ ಬದಲಾಗಿದ್ದು ದೇವಸ್ಥಾನ ಸ್ಮಶಾನ ಶಾಲೆ ರೈತರ ಭೂಮಿಯನ್ನು ಕಬಳಿಸುವ ಕೆಲಸ ನಡೆಯುತ್ತಿದೆ ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಚನ್ನಪಟ್ಟಣದಲ್ಲಿಂದು ಹೇಳಿದ್ದಾರೆ ವಕ್ಫ್ ಮಂಡಳಿಯ ಹೆಸರಲ್ಲಿ ರಾಜ್ಯ ಸರ್ಕಾರದ ಈ ಕ್ರಮದ ವಿರುದ್ದ ಬಿಜೆಪಿ ಬೃಹತ್ ಪ್ರತಿಭಟನೆ ನಡೆಸಲು ನಿರ್ಧರಿಸಿದ್ದು ಮುಸ್ಲಿಂರ ಓಲೈಕೆ ಮಾಡಲಾಗುತ್ತಿದೆ ಇದು ಸರಿಯಲ್ಲ ರಾಜ್ಯದ ವಿವಿಧ ಭಾಗಗಳಲ್ಲಿ ಶಾಲೆ ದೇವಸ್ಥಾನ ಸೇರಿದಂತೆ ರೈತರ ಇನ್ನಿತರ ಜಾಗ ಕಬಳಿಸಿರುವುದರ ವಿರುದ್ದ ದೇಶ ಉಳಿಸಿ ರೈತರನ್ನು ಉಳಿಸಿ ಹೆಸರಲ್ಲಿ ಹೋರಾಟ ಮಾಡಲಾಗುತ್ತಿದೆ ಎಂದು ತಿಳಿಸಿದ್ದಾರೆ ಖಾತರಿ ಯೋಜನೆಗಳ ಅನುಷ್ಠಾನದಿಂದ ರಾಜ್ಯದಲ್ಲಿ ಅಭಿವೃದ್ದಿ ಕಾರ್ಯಗಳಿಗೆ ಅನುದಾನ ಇಲ್ಲದಂತಾಗಿದೆ ಕಳೆದ ಹದಿನಾರು ತಿಂಗಳಿಂದ ರೈತ ಹಾಲಿನ ನೀಡಿಲ್ಲ ಎಂದು ಹೇಳಿದರು ಇಲ್ಲಿ ಜಮೀನು ಸಿಗುತ್ತೋ ಅದು ದೇವಸ್ಥಾನ ನೋಡಲ್ಲ ಸ್ಮಶಾನ ಸರ್ಕಾರಿ ಶಾಲೆನು ನೋಡಲ್ಲ ರೈತರ ಜಮೀನು ಅಂತನೂ ನೋಡಲ್ಲ ದಲಿತರ ಜಮೀನು ಅಂತ ನೋಡಲ್ಲ ಎಲ್ಲದ ಪಾಣಿನಲ್ಲೂ ಬರೀ 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 ಎಲ್ಲಾ ಜಿಲ್ಲೆಗಳಿಗೋಗಿ ಬಲತ್ಕಾರವಾಗಿ ಜಿಲ್ಲಾಧಿಕಾರಿಗಳ ಕೈಯಿಂದ ಎಲ್ಲಾ ಪಾಣಿಗಳಲ್ಲೂ ಒಕ್ ಬೋರ್ಡ್ ಅಂತ ಬರೆಸ್ತಾ ಇದ್ದಾರೆ ಈ ನಡುವೆ ಬಿಜೆಪಿ ಬೆಂಗಳೂರಿನ ಪುರಂ ತಾಲೂಕು ಕಚೇರಿ ಮುಂಭಾಗದಲ್ಲಿ ನಾಳೆ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರದ ಲ್ಯಾಂಡ್ ಜಿಹಾದ್ ಮತ್ತು ವಕ್ಫ್ ಅಕ್ರಮ ವಿರೋಧಿಸಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದ್ದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಸೇರಿದಂತೆ ಶಾಸಕರು ಹಿರಿಯ ನಾಯಕರು ಭಾಗಿಯಾಗಲಿದ್ದಾರೆ ಯಲಹಂಕ ತಾಲೂಕು ಕಚೇರಿ ಮುಂಭಾಗದಲ್ಲಿ ಶಾಸಕ ಎಸ್ಆರ್ ವಿಶ್ವನಾಥ್ ಆನೇಕಲ್ ತಾಲೂಕು ಕಚೇರಿ ಮುಂಭಾಗದಲ್ಲಿ ಕೇಂದ್ರದ ಮಾಜಿ ಸಚಿವ ಎ ನಾರಾಯಣಸ್ವಾಮಿ ಹಾಗೂ ಕೆಂಗೇರಿ ತಾಲೂಕು ಕಚೇರಿ ಮುಂಭಾಗದಲ್ಲಿ ಮಾಜಿ ಉಪಮುಖ್ಯಮಂತ್ರಿ ಡಾ ಸಿಎನ್ ಅಶ್ವಥ್ ನಾರಾಯಣ ನೇತೃತ್ವದಲ್ಲಿ ಶಾಸಕರು ಮಾಜಿ ಸಚಿವರು ಭಾಗಿಯಾಗಲಿದ್ದಾರೆ